विश्रांत गुणस्ता बनी। ನಿಮ್ಮ ಉಸಿರಿನ ಹರಿದಾಟದ ಮೇಲೆ ಸಂಪೂರ್ಣ ಏಕಾಗ್ರತೆಯಂತೆ ಅತ್ಯಂತ ಜಾಗ್ರತೆಯಿಂದ ಉಸಿರಾಟದ ಹರಿಬಂಧ ಗಮನಿಸಿ. ಅತ್ಯಂತ ಜಾಗ್ರತೆಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಿ. ಈಗ ಹಂತ ಹಂತವಾಗಿ ಶವಾಸನ ಹೊರದರೋಣ. ನಿಧಾನವಾಗಿ ಕಾಲಿನ ಬೆರಳುಗಳಿಗೆ ಮಾತ್ರ ಚಲನೆಯನ್ನು ಕೊಡಿ. ಅತ್ಯಂತ ಜಾಗ್ರತೆಯಿಂದ ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ. ನಿಧಾನವಾಗಿ ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟುಗಳನ್ನು ಅಲುಗಾಡಿಸಿ. ಎರಡೂ ಕೈಗಳನ್ನು ಅಲುಗಾಡಿಸಿ. ಕತ್ತನ್ನು ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಕೂಡಿಸಿಕೊಳ್ಳಿ. ಕೈಗಳನ್ನು ದೇಹದಲ್ಲಿ ತನ್ನಿ. ಎಡಹಸ್ತವನ್ನು ಹೊಟ್ಟೆ ಭಾಗದ ಇಡಿ. ಬಲಗೈನ ತಲೆ ಕೆಳಗೆ ಚಾಚಿ ನಿಧಾನವಾಗಿ ಎಡಗಾಲನ್ನು ಮಡಿಸಿಕೊಳ್ಳಿ. ಎಡಪಾದ ನೆಲಕ್ಕೆ ಒಪ್ಪುತ್ತಾ ಬಲಪಕ್ಕಕ್ಕೆ ಹೊರಳಿ. ದೇಹವನ್ನು ಮತ್ತೊಮ್ಮೆ ವಿಶ್ರಾಂತಿಗೊಳಿಸಿ. ಹಾಗೆ ಇದೇ ಭಾಗದಿಂದ ಎಡಹಸ್ತ ನೆಲೆ ಒಪ್ಪುತ್ತಾ ಬಲಮಣಕೈ ಮತ್ತು ಬಲಹಸ್ತದ ಸಹಾಯದಿಂದ ಮೇಲೆ ಬನ್ನಿ. ಹಾಗೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚೇ ಇರಬೇಕು. ಹಾಗೆ ನಿಧಾನವಾಗಿ ನಮಸ್ಕಾರ ಸ್ಥಿತಿ. ಒಮ್ಮೆ ಓಂಕಾರ ಮತ್ತು ಮೂರು ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ ಇದೇ ಭಾಗವನ್ನು ವಿಶಾಲಗೊಳಿಸಿ. ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಕಿಸೋ ಪ್ರಯತ್ನ ಮಾಡಿ ಭೂತಾಯಿ ನಮನವನ್ನು ಸಲ್ಲಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ಪರಸ್ಪರ ಒಪ್ಪಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿಯಾಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲೆ ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತಂದು ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ಹಸ್ತಗಳನ್ನು ನೋಡಿ. ಹಸ್ತದರ್ಶನ. ಧನ್ಯವಾದಗಳು.